ಸೊ ಫ್ರೆಂಡ್ಸ್, ಇವರು ನಮ್ಮ ಅಮೂಲ್ಯ ಅವರದು ಕತ್ತಿಗೆ. ಇವರು ಮೈಸೂರಿಂದ ಬಂದಿದ್ದಾರೆ, ಮೈಸೂರಲ್ಲಿ ಇರೋದು. ನೇಲ್ ಎಕ್ಸ್ಟೆನ್ಷನ್ ನ ಟ್ರೈ ಮಾಡ್ಬಿಟ್ಟು ಹೋಗಿ ನಮ್ಗೆ ಮಾಡಿಸ್ಬೇಕು. ಬನ್ನಿ, ಇವಾಗ ಆಫರ್ ಅಂತ ಸ್ಟೂಡೆಂಟ್ಗಳಿಗೆಲ್ಲ ಸ್ಪೆಷಲ್ ಆಫರ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಬ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಸೂಪರ್ ಆಗಿದ್ದೀನಿ, ಸೂಪರ್ ಆಗಿ ಕಾಣಿಸ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ, ಒಂದು ಪಾರ್ಲರ್ ಓಪನಿಂಗ್ ಇದೆ. ಯಾರ್ದು ಏನು ಮುಟ್ಟ ಎಲ್ಲ ಹೇಳ್ತೀನಿ. ಲೇಟ್ ಆಗ್ತಾ ಇದೆ, ಬನ್ನಿ ಹೋಗೋಣ, ಬೇಗ ಬಸ್ ಬರಬೇಕು ನನಗೆ. ಬಸ್ ಸಿಕ್ತು ನನಗೆ. ಬಸ್ ಸಿಕ್ಕಿದ್ಮೇಲೆ ಇಮಿಡಿಯೇಟ್ ನನಗೆ ವ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸ್ಟ್ಯಾಂಡಿಂಗಲ್ಲಿದ್ದ ನಾನು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಮಹಾನೀಸ್ ಹತ್ರ ಹೋಗುವಾಗ ನನಗೆ ಸೀಟ್ ಸಿಕ್ತು. ಸೊ ಕುತ್ಕೊಂಡೆ ನಾನು. ಕುತ್ಕೊಂಡಾಗ ವಿಂಡೋ ಸೀಟೇ ಸಿಕ್ಕಿದಾಗ ಖುಷಿ ಆಗುತ್ತಲ್ವಾ? ಸೊ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಈ ಟುಕ್ 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 ಅಂತ ಈ ಬಸ್ ಸೌಂಡಲ್ಲಿ ಯಾವಾಗೊಮ್ಮೆ ರೀಚ್ ಆಗ್ತೀನಿ ಬೆಳ್ತಂಗಡಿ ಅನ್ನಿಸ್ಬಿಡ್ತಿತ್ತು ನನಗೆ. ಸರಿ, ನಾವಿವಾಗ ಬೆಳ್ತಂಗಡಿಗೆ ಬಂದ್ವಿ. ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಇದು. ನಮಗೆ ಇಲ್ಲಿ ಗೌರ್ಮೆಂಟ್ ಬಸ್ ಸಿಗುತ್ತೆ ಉಜ್ರೆಗೆ ಹೋಗೋದಕ್ಕೆ. ಪ್ರೈವೇಟ್ ಬಸ್ಗಳು ಇರುತ್ತೆ. ನನಗೆ ಗೌರ್ಮೆಂಟ್ ಬಸ್ಸೇ ಸಿಕ್ತು. ಬೆಳ್ತಂಗಡಿಯಿಂದ ಉಜ್ರಿಗೆ ನನಗೆ 10 ರುಪೀಸ್ ತಗೊಂಡ್ರು ಅಷ್ಟೇ. ಹಸ್ಬೆಂಡ್ ಬಂದಿದ್ರು ಅಲ್ಲಿ, ಅಂದರೆ ನಾನು ಹೇಳ್ದೆ ಡ್ರಾಪ್ ಮಾಡಿ ಅಂತ, ಅವ್ರು ಬ್ಯುಸಿ ಇದ್ದೀನಿ ಅಂದರು. ಸೊ ನನಗೆ ಹೋಗು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಗೌರ್ಮೆಂಟ್ ಬಸ್ಸಲ್ಲಿ ಬಂದೆ. ಅಲ್ಲಿ ಉಜ್ರೇಲಿ ಇಳ್ಕೊಂಡು ಉಜ್ರೆಯಿಂದ ಮತ್ತೆ ನಾನು ರಿಕ್ಷಾದಲ್ಲಿ ಹೋಗಬೇಕು. ನೋಡಿ, ಇವಾಗ ರಿಕ್ಷಾದಲ್ಲಿ ಕೂತಿದ್ದೀನಿ. ಇಲ್ಲೇ ಸರ್ಕಲಲ್ಲಿ ತುಂಬ ರಿಕ್ಷಾಗಳೆಲ್ಲ ಇರುತ್ತೆ. ಇಲ್ಲಿಂದ ಎಕ್ಸಾಕ್ಟಾಗಿ 1.5 ಕಿಲೋಮೀಟರ್ಸ್, 1.5 ಕಿಲೋಮೀಟ್ರು. ಯಾರ್ದು ಪಾರ್ಲರ್ದು ಅಂತ ರಿವೀಲ್ ಮಾಡ್ತೀನಿ ಇವಾಗ. ಅಮೂಲ್ಯ ಅವ್ರದ್ದು ಮೊನ್ನೆ ಕೊರಗಜ್ಜನ್ ವ್ಲಾಗ್ ಅಲ್ಲಿ ನೋಡಿದ್ರಲ್ವಾ, ಎದುರುಗಡೆ ನಡ್ಕೊಂಡು ಹೋಗ್ತಾ ಇದ್ರು. ಅಮೂಲ್ಯ ಅಂತ ಪರಿಚಯ ಮಾಡಿದ್ದೆ. ಸೊ ಅವ್ರದೇ ಪಾರ್ಲರ್, ಓನ್ ಪಾರ್ಲರ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದು ಪಾರ್ಲರ್ ಓಪನಿಂಗ್ ಆಗೇನೆ ಕರೆದಿದ್ರು ನನ್ನನ್ನು. ಸೊ ಹೋಗ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿತ್ತು ಪಾರ್ಲರು. ನೆಕ್ಸ್ಟ್ ಇವಾಗ ನೀವು ನೋಡ್ತಿರಲ್ಲ, ಎಂಜಾಯ್ ಮಾಡಿ. ಮತ್ತೆ ಇದು ಉಜ್ರೆ ಎಂಟ್ರೆನ್ಸ್, ದ್ವಾರದೊಳಗೆ ಹೋಗಬೇಕಾದ್ರೆ ಇದು ಎಂಟ್ರೆನ್ಸ್. ತುಂಬ ಶಾಪ್ಸ್ ಇದೆ. ಮೊದಲು ನಾನು ಕಾಲೇಜಲ್ಲಿ ಇದ್ದಾಗ ಪಿ ಯು ಮಾಡುವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಆಗ್ತಾ ಇತ್ತಷ್ಟೇ. ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಿಟಿ ಇದೆ. ಮತ್ತು ನನಗೆ ಆ ರೋಡು ಸಖತ್ತಾಗಿದೆ. ಫುಟ್ಪಾತ್ ನೋಡಿ, ಇದೆ ಕಾಲೇಜು. ಮೇನ್ ಕಾಲೇಜ್ ಇವಾಗ ಬರುತ್ತೆ, ತೋರಿಸ್ತೀನಿ. ಅಂದರೆ SDM ಕಾಲೇಜ್, ದೊಡ್ಡ ಕಾಲೇಜ್, ಪಿ ಯು ಕಾಲೇಜ್ ಎಲ್ಲ ಇರುತ್ತಲ್ಲ, ಅದು ಮೇನ್ ಕಾಲೇಜ್ ತೋರಿಸ್ತೀನಿ. ನನಗೆ ಈ ಸ್ಟ್ರೀಟ್ ತುಂಬ ಇಷ್ಟ ಫ್ರೆಂಡ್ಸ್. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾಲೇಜ್ ಏರಿಯಾ ಅಂತ ನೋಡಿ. ಇದೆ ಅದು ಉಜ್ರೆದು ಮೇನ್ ಕಾಲೇಜ್, SDM ಕಾಲೇಜ್. ಇದು ಪಿ ಯು ಸೆಕ್ಷನ್, ಡಿಗ್ರಿ ಎಲ್ಲ ಇಲ್ಲಿರುತ್ತೆ. ತುಂಬ ಚೆನ್ನಾಗಿದೆ. ನನಗೆ ಇಲ್ಲೇ ಟ್ರೈ ಮಾಡಬೇಕಿತ್ತು ಅನ್ನಿಸ್ತಿತ್ತು ಈ ಪ್ಲೇಸ್ ನೋಡಿದಾಗ. ನನ್ನ ಫ್ರೆಂಡ್ಸ್ ಎಲ್ಲ ಮೂಡುಬಿದ್ರೆಗೆ ಸೇರ್ಕೊಂಬಿಟ್ರಲ್ವಾ ಪಿ ಯು ಇಲ್ಲಿದ್ದಾಗ. ಸೊ ನಾನು ಅಲ್ಲಿಗೆ ಹೋದೆ. ಮತ್ತು ಇದು ನೋಡುವಾಗ ಆಸೆ ಆಗ್ತಿತ್ತು, ಛಾಯ ಉಜ್ರೆಗೆ ಬರಬೇಕಿತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲೇಸ್. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ 1.5 ಕಿಲೋಮೀಟರ್ಸ್ ಬರಬೇಕಾದ್ರೆ SLV ಸೂಪರ್ ಮಾರ್ಕೆಟ್ ಅಂತಿದೆ. ಇಲ್ಲಿ ನೋಡಿ, ಇದೆ SLV ಸೂಪರ್ ಮಾರ್ಕೆಟ್ ಅಂತಿದೆ. ಇಲ್ಲೇ ಒಳಗೆ ಹೋದ್ರೇನೆ ಅಮೂಲ್ಯ ಅವ್ರದ್ದು ಪಾರ್ಲರ್ ಇರೋದು. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ, ಯಾಕೆಂದ್ರೆ ಕೂಲ್ ಕಾಮ್ ಏರಿಯಾ, ಸ್ಟೂಡೆಂಟ್ಸ್ ತುಂಬ ಜನ ಬರ್ತಾರೆ. ಮತ್ತೆ ಎಕ್ಸಾಕ್ಟ್ ಇನ್ನೊಂದು ಲೊಕೇಶನ್ ಹೇಳ್ತೀನಿ ಕೇಳಿ. ಈ ಕಡೆ ಪಂಚಮಿ ಹೋಟೆಲ್ಲು, ಆ ಕಡೆ ಓಷನ್ ಪರ್ಲ್ ಹೋಟೆಲ್, 5-star ಹೋಟೆಲ್ ಮೊನ್ನೆ ತೋರಿಸಿದ್ನಲ್ವಾ, ಅದು ಅವೆರಡರ ಮಧ್ಯೆ ಬರೋದು ಇದು SLV ಸೂಪರ್ ಮಾರ್ಕೆಟ್ ಅಂತ. ನೋಡಿ, ಹರ್ಷಿ ಬಂದರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ. ಲೆಟ್ಸ್ ಗೋ. ಹೋಗಿ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಬೇಕಲ್ವ ಅಡ್ರೆಸ್ ಉಜ್ರೆಲ್ಲಿರೋರಿಗೆಲ್ಲ. ಸೀರೆ ಉಟ್ಟ ಸುಂದರಿ ಹರ್ಷಿಗೆ ಇವತ್ತು ಎಷ್ಟು ಲೈನ್ ಬೀಳುತ್ತೋ. ಯೂಟ್ಯೂಬ್ ಯೂಟ್ಯೂಬಿಗೆ ಹಾಯ್,
ಅವಳಿಲ್ಲ ಸ್ಮೈಲ್ ಕೊಡಿ ಸ್ಮೈಲ್ ಸೊ ಗೈಸ್ ನಾನು ಇವಾಗ ಪಾರ್ಲರ್ ವೆನ್ಯೂಗೆ ಬಂದಿದ್ದೀನಿ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಅಮೃತ್ ಬ್ಯೂಟಿ ಸಲೂನ್ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿದ್ದೀವಿ ನಾವು ಇವಾಗ ಎಲ್ಲರೂ ಒಳಗಡೆ ಇದ್ದಾರೆ ತೋರಿಸ್ತೀನಿ ನಾನು ನಿಮಗೆ ನಾನು ಹೋಗಿ ಒಂದ್ಸತಿ ಸುತ್ತ ನೋಡ್ಕೊಂಡ್ ಬಂದೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಒಳ್ಳೆ ಸ್ಪೇಸ್ ಸಿಕ್ಕಿದೆ ಇಲ್ಲಿ ಪಾರ್ಲರ್ಗೆ ಅಮೂಲ್ಯ ಅವ್ರಿಗೆ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಪ್ಲಸ್ ಕಾಂಗ್ರಾಟ್ಸ್ ಒಂದು ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಸೊ ಅವರಿಗೆ ನೋಡಿ ಇಲ್ಲಿ ಬೋರ್ಡ್ ಇದೆ ನಾನು ಇನ್ನು ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ನನ್ನ ನೋಡೋದಕ್ಕಿಂತ ಪಾರ್ಲರ್ ನೋಡಿ ಓಕೆ ನೋಡಿ ಇದು ಬೋರ್ಡ್ ಹಾಕಿದ್ದಾರೆ ಮೇಲೆ ಇದು ಎಂಟ್ರೆನ್ಸ್ ಸೊ ಗೈಸ್ ನಾನು ಇನ್ನು ವಾಯ್ಸ್ ಓವರ್ ಕೊಡ್ತೀನಿ ನಿಮಗೆ ಜಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ನಾನು ಮಾತಾಡ್ತಾ ಇದ್ರೆ ಅಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಪ್ಲಸ್ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಮಾತಾಡೋದಕ್ಕೆ ಸೊ ನಾನು ವಾಯ್ಸ್ ಓವರ್ ಕೊಡ್ತೀನಿ ಈಗ ನಾನು ಫುಲ್ ಕ್ಲಾರಿಟಿಯಾಗಿ ವಿಡಿಯೋ ಶೂಟ್ ಮಾಡಿಬಿಡ್ತೀನಿ ನೀವು ನೋಡ್ಕೊಳ್ಳಿ ಮತ್ತು ಯಾರು ಉಜ್ರೆ ಧರ್ಮಸ್ಥಳ ಬೆಳ್ತಂಗಡಿ ಎಲ್ಲೆಲ್ಲಿ ಹತ್ತಿರದಲ್ಲಿದ್ದೀರಾ ಅವರೆಲ್ಲ ಪ್ಲೀಸ್ ಬಂದುಬಿಟ್ಟು ನಿಮ್ಮ ಸರ್ವಿಸ್ನ ಎಂಜಾಯ್ ಮಾಡ್ಬೋದು ಇಲ್ಲಿ ಇನ್ನು ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ ನೋಡಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಈ ಥರ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಮತ್ತು ಫ್ಲವರ್ ಡೆಕೋರೇಷನ್ ಮಾಡಿದರು ಓಪನಿಂಗ್ ಆದಮೇಲೆ ಎಲ್ಲ ಇರುತ್ತಲ್ವಾ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಪಾಸಿಟಿವ್ ವೈಬ್ಸ್ ತುಂಬ ಇತ್ತು ಎಂಟ್ರೆನ್ಸಲ್ಲಿ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಅವರೇ ಮಾಡಿಸಿರೋದು ಅಮೂಲ್ಯ ಅವರೇ ಮಾಡಿಸಿರೋದು ಇದೆಲ್ಲ ಪಾರ್ಟಿಷನ್ ಎಲ್ಲ ಇದೆಲ್ಲ ಏನೂ ಇರಲಿಲ್ಲ ಜಸ್ಟ್ ಒಂದು ಹಾಲ್ ಥರ ಇತ್ತಂತೆ ಅದನ್ನು ಇವರೇ ಮಾಡಿಸಿರೋದು ಕಸ್ಟಮೈಸ್ ಮಾಡಿಸಿರೋದು ಪಾರ್ಲರ್ನ ಫುಲ್ ಇದೇ ಥರ ಬೇಕು ಅಂತ ಮತ್ತು ಸ್ಪೆಷಾಲಿಟಿ ಏನು ಅಂತ ನೆಕ್ಸ್ಟ್ ನಿಮಗೆ ನಾನು ತಿಳಿಸ್ತೀನಿ ಆರ್ನಮೆಂಟ್ಸ್ ಅಂತೂ ದೇವ್ರೇ ಹೇಳೋದೇ ಬೇಡ ಬ್ರೈಡಲ್ ಸೆಟ್ಸ್ ಎಲ್ಲ ರೆಂಟೆಡ್ ಬ್ರೈಡಲ್ ಸೆಟ್ಸ್ ಎಲ್ಲ ಸೂಪರಾಗಿ ತಂದಿದ್ದಾರೆ ಸೊ ಇದು ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಕ್ಯಾಬಿನ್ ಥರ ಇದೆ ಕ್ಯಾಬಿನಲ್ಲಿ ಎರಡು ಚೇರ್ ಹಾಕಿದ್ದಾರೆ ಅದಾದಮೇಲೆ ನಾವು ಇನ್ನೊಂದು ಡೋರ್ ತೆಕ್ಕೊಂಡು ಹೋದರೆ ಒಳಗಡೆ ಪಾರ್ಲರ್ಗೆ ಎಂಟ್ರಿ ನೋಡಿ ಇವರೇ ಅಮೂಲ್ಯ ಅವರು ಸೊ ಇಲ್ಲೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದಾರೆ ಮಿರರ್ ರಿಫ್ಲೆಕ್ಟ್ ಆಗುವಂಥ ಸ್ಟಿಕ್ಕರ್ಸ್ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಅನ್ನಿಸ್ತು ಸಿಂಪಲ್ಲಾಗಿ ಮಾಡಿದ್ರೂ ಕ್ಯೂಟಾಗಿತ್ತು ಇದೆಲ್ಲ ತುಂಬ ರಾಡಿ ರಾಡಿ ಅನ್ನಿಸ್ಬಾರ್ದು ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿ ಇದೆ ಅಮೃತ್ ಬ್ಯೂಟಿ ಸಲೂನ್ ಹಾಕಿದ್ದಾರೆ ನೋಡಿ ಸೊ ಈ ಡೋರ್ ಹಿಂದೆ ನಿಮಗೆ ವಾವ್ ಅಲ್ವಾ ನೋಡುವಾಗಲೇ ವಾವ್ ಅನಿಸುತ್ತೆ ನನಗಂತೂ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದೆಲ್ಲೋ ನೋಡಿದೀವಲ್ಲ ಅಂತ ಎಸ್ ಎಕ್ಸಾಕ್ಟ್ಲಿ ಇದೆಲ್ಲ ಹಲ್ದಿ ಫಂಕ್ಷನ್ಸ್ಗೆ ಯೂಸ್ ಮಾಡ್ತಾರೆ ತುಂಬ ಟ್ರೆಂಡಿಂಗ್ ಇವಾಗೆಲ್ಲ ಯಾರು ಮೊದಲಿನ ಥರ ಎಲ್ಲ ಸಿಂಪಲ್ ಸಿಂಪಲ್ ಆಗೆಲ್ಲ ಇರಲ್ಲ ಇದನ್ನು ಯೂಸ್ ಮಾಡ್ತಾರೆ ಒಂಥರ ಶಾಕುಂತಲೆ ಫೀಲ್ ಬರುತ್ತಲ್ವಾ ಹೌದು ತುಂಬ ಚೆನ್ನಾಗಿದೆ ಇದೆಲ್ಲ ಓನ್ ಕೊಡ್ತಾರೆ ಅನಿಸುತ್ತೆ ಬ್ರೈಡಲ್ಗೆ ಹೋದಾಗ ಮಾಡಿದವರು ಆಮೇಲೆ ಇಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾತ್ರ ಎಲ್ಲದೂ ಟೆಂಪಲ್ ಕಲೆಕ್ಷನ್ಸ್ ಇತ್ತು ಟೆಂಪಲ್ ಜ್ಯುವೆಲ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೈಸೂರು ಮತ್ತು ಬ್ಯಾಂಗ್ಳೂರಿಂದ ಅವ್ರ ಕಲೆಕ್ಷನ್ಸ್ ತೊಗೊಂಬಂದು ಇಟ್ಟಿದ್ದಾರೆ ಮತ್ತು ಹೇಳೋದೇ ಬೇಡ ಫ್ರೆಂಡ್ಸ್ ನಿಜವಾಗ್ಲೂ ಇದ್ರ ಮುಂದೆ ಗೋಲ್ಡ್ ಏನೂ ಇಲ್ಲ ನಾನು ಮೊನ್ನೆ ಗೋಲ್ಡ್ ಆಭರಣಗೆ ಹೋಗ್ಬಿಟ್ಟು ನೋಡಿದ್ದೀನಿ ಇದೇ ತರೋದು ಬಟ್ ಅದು ಕೂಡ ಏನೂ ಇಲ್ಲ ಇದ್ರ ಮುಂದೆ ತುಂಬ ಚೆನ್ನಾಗಿದೆ ಮತ್ತು ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಬ್ರ್ಯಾಂಡೆಡೇ ಯೂಸ್ ಮಾಡಿದ್ದಾರೆ ಎಲ್ಲದು ಕೂಡ ಚೆನ್ನಾಗಿದೆ ಆಮೇಲೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ಈ ಬ್ರೈಡಲ್ಗೆ ಹೇಳಿ ಮಾಡಿಸಿದ್ದು ಮತ್ತು ವೈಟ್ ಸೆಟ್ಸ್ ಎಲ್ಲ ಇತ್ತು ಅಂದರೆ ಡೈಮಂಡ್ ಕಲೆಕ್ಷನ್ ಥರ ಎಲ್ಲ ಇತ್ತು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ತಂದಿಟ್ಟಿದ್ದಾರೆ ಸೊ ನೋಡಿ ಇದೇ ಹೇಳಿದ್ದು ನಾನು ವೈಟ್ ಸೆಟ್ ಎಲ್ಲ ಇದೆ ಅಂತ ಇನ್ನೊಂದು ಸೆಟ್ ಇದೆ ಅಲ್ಲಿ ಅವರ ಅತ್ತಿಗೆ ಫೋಟೋಶೂಟ್ ಮಾಡ್ತಿದ್ರು ಸೊ ಅದನ್ನು ತೆಗೆದಿಟ್ಟಿದ್ದಾರೆ ಆ ಕಡೆ ಮತ್ತು ಎಲ್ಲ ಬ್ರ್ಯಾಂಡೇ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದೆಲ್ಲ ಸೆಟ್ಟಿಂಗ್ಸ್ ಇದೆಲ್ಲ ವಾರ್ಡ್ರೋಬ್ದು ಏನು ಸೆಟ್ಟಿಂಗ್ಸ್ ಇದೆ ಎಲ್ಲದು ಅಮೂಲ್ಯವರೇ ಮಾಡಿಸಿದ್ದು ಪ್ಲೇನ್ ಹಾಲ್ ಥರ ಇತ್ತಷ್ಟೇ ಸೊ ಒಂದು ರಿಂಗ್ ಲೈಟ್ ಇವಾಗ ನಾವು ಬ್ಯೂಟಿ ಸ್ಟುಡಿಯೋ ಅಂದಮೇಲೆ ನಾವು ಬ್ರೈಡಲ್ಸ್ಗೆ ಹೋಗ್ಬೇಕಾದ್ರೆ ನಮಗೆ ರಿಂಗ್ ಲೈಟ್ ಬೇಕೇ ಬೇಕಾಗುತ್ತೆ ಸೊ ಅದನ್ನೊಂದು ಇಟ್ಟಿದ್ದಾರೆ ಮತ್ತು ಇಲ್ಲೊಂದು ಟೇಬಲ್ ಹಾಕಿದ್ದಾರೆ ಎಂಟ್ರೆನ್ಸ್ ಹತ್ರ ಕ್ಯಾಶ್ ಕೌಂಟರು ಮತ್ತು ನೇಲ್ ಎಕ್ಸ್ಟೆನ್ಷನ್ ಇದೆ ಫ್ರೆಂಡ್ಸ್ ಮೇಯ್ನಾಗಿ ನೇಲ್ ಎಕ್ಸ್ಟೆನ್ಷನ್ ಇದೆ ಇಲ್ಲಿ ಉಜ್ರೆ ಬೆಳ್ತಂಗಡಿ ಆಮೇಲೆ ಧರ್ಮಸ್ಥಳ ಎಲ್ಲಿ ನೋಡಿದ್ರೂ ನೇಲ್ ಎಕ್ಸ್ಟೆನ್ಷನ್ ಇಲ್ಲ ಹೊಸದಾಗಿ ಇವರು ಟ್ರೈ ಮಾಡಿದ್ದಾರೆ ನೇಲ್ ಎಕ್ಸ್ಟೆನ್ಷನ್ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗೆಲ್ಲ ತುಂಬ ಚೀಪ್ ಚೀಪಾಗೂ ಮಾಡಿಸ್ಕೋತಾರೆ ಬ್ಯಾಂಗ್ಳೂರ್ ಸೈಡೆಲ್ಲ ಇದೆ ಅಮೂಲ್ಯ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನೇಲ್ ಎಕ್ಸ್ಟೆನ್ಷನ್ ಎಲ್ಲ ನೋಡೋಣ ನೆಕ್ಸ್ಟ್ ನನಗೂ ಆ ಸರ್ವಿಸ್ ಮಾಡಿಸ್ಬೇಕು ತುಂಬ ಇಂಟ್ರೆಸ್ಟಿಂಗ್ ಅಲ್ಲಿದ್ದೀನಿ ನನಗೆ ನೇಲ್ಸ್ ತುಂಬ ಇಷ್ಟ ಇತ್ತೀಚೆಗೆ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಸೊ ಮಾಡಿಸ್ಬೇಕು ಅವರ ಅತ್ತಿಗೆ
ಟ್ರೈ ಮಾಡ್ತಾ ಇದಾರೆನ್ನೆಲ್ಲ ಇದೆ. ಇವರಿಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ. ಇವರು ಮೈಸೂರವರು, ಅಮೂಲ್ಯ ಅವರ ಅತ್ತಿಗೆ. ಇವರು ಮೈಸೂರಿಂದ ಬಂದಿದ್ದಾರೆ ಪಾರ್ಲರ್ ಓಪನಿಂಗ್ಗೆ. ನನ್ನನ್ನು ತುಂಬಾ ಚೆನ್ನಾಗಿ ರೆಕಗ್ನೈಸ್ ಮಾಡಿ ಮಾತಾಡಿದ್ರು. ನಿಮ್ಮನ್ನೆಲ್ಲ ನೋಡ್ದಂಗಿದೆ, ನಿಮ್ಮನ್ನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಅಂತೆಲ್ಲ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು ಐಡೆಂಟಿಫೈ ಮಾಡಿದ್ರು ಅಂತ. ಆಮೇಲೆ ಹೇಳಿದ್ರು, ಹಾ ಹೌದು, ನಿಮ್ಮ ವ್ಲಾಗ್ಸ್ನ ನಮ್ಮ ಮನೇಲೂ ನೋಡ್ತೀವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮತ್ತೆ ಇದೆಲ್ಲ ಪ್ರಾಡಕ್ಟ್ಸ್ ಬಂದು ನೇಲ್ ಎಕ್ಸ್ಟೆನ್ಷನ್ಗೆ ಯೂಸ್ ಮಾಡುವಂಥದ್ದು, ಶೈನಿಂಗ್ ಪೌಡರ್ಸ್ ಆಗಿರ್ಬೋದು, ಗ್ಲಿಟರ್ ಪೌಡರ್ಸ್ ಅಂತಾರೆ. ಮತ್ತೆ ನೇಲ್ ಪಾಲಿಶ್ ಕಲೆಕ್ಷನ್ ಅಂತೂ ಆಸಮ್ ಆಗಿತ್ತು. ಎಲ್ಲ ಯುನಿಕ್ ಕಲರ್ಸ್ ಆಗಿತ್ತು. ಮತ್ತೆ ಮಿರರ್ ಫಿನಿಶಿಂಗ್ ಎಲ್ಲ ಹಿಂಗ್ ಕೊಟ್ಟಿದ್ದಾರೆ ನೋಡಿ. ಸೈಡ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಬ್ರೈಟ್ ಆಗಿ ಕಾಣೋದಕ್ಕೆ. ಮತ್ತೆ ಎಲ್ಲದನ್ನು ಇನ್ನು ಪ್ರಾಡಕ್ಟ್ಸ್ ಬಗ್ಗೆ ಹೇಳೋದು ಬೇಡ, ಅದೆಲ್ಲ ಯೂಸ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿದೆ. ಈ ಸೆಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಸಿಂಪಲ್ ಆಗಿ ಮಾಡಿದ್ರು, ತುಂಬಾ ಆಡ್ ಅನ್ಸ್ಬಾರ್ದು. ಪ್ಲಸ್ ನಮಗೆ ಕ್ಲೀನಿಂಗ್ ಮಾಡುವಾಗ್ಲೂ ಈಸಿ ಆಗಿರಬೇಕು. ಪಾರ್ಲರ್ ಮೇಂಟೈನ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ಫ್ರೆಂಡ್ಸ್. ಯಾಕಂದ್ರೆ ಬೀಯಿಂಗ್ ಅ ಬ್ಯೂಟಿಷಿಯನ್ ನಾನು ಅದನ್ನ ಅನುಭವಿಸಿದೀನಿ. ನನಗೆ ಇಷ್ಟ ಕೂಡ ನಂಗೆ ಈ ಜಾಬ್. ಸೊ ನೋಡಿ, ಈ ತರ ಸ್ಕ್ರೀನ್ ಹಾಕಿ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಇದು ಐಬ್ರೋ ಮತ್ತೆ ಹೇರ್ ಕಟ್ ಮಾಡುವಂತ ಚೇರ್. ಸೊ ಈ ಕಡೆ ಒಂದು ನೆಕ್ಸ್ಟ್ ಇನ್ನ ಸ್ಕ್ರೀನ್ ಹಾಕಿದಾರಲ್ವಾ, ಇದನ್ನ ನಾವು ತೆಗೆದ್ಬಿಟ್ಟು ಆ ಕಡೆ ಹೋದ್ರೆ ನಮ್ಗೆ ಹೇರ್ ವಾಶ್ದು ಸೆಕ್ಷನ್ ಸಿಗುತ್ತೆ. ಹೇರ್ ಕಲರಿಂಗ್ ಮಾಡಿದಾಗ, ಹೇರ್ ಮಸಾಜ್ ಮಾಡಿದಾಗ, ಹೇರ್ ವಾಶ್ ಮಾಡಬೇಕು ಅಂದಾಗ ಇಲ್ಲಿ ಮಾಡ್ಕೋತಾರೆ. ಅದೇ ಆಪೋಸಿಟ್ ಸೈಡ್ ಅಲ್ಲಿ ಫೇಶಿಯಲ್ ಬೆಡ್ ಇದೆ. ಎಷ್ಟು ಚೆನ್ನಾಗಿ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಲ್ವಾ. ಹೌದು, ತುಂಬಾ ಚೆನ್ನಾಗಿದೆ. ಮತ್ತೆ ಈ ಕಲರ್ ಕಾಂಟ್ರಾಸ್ಟ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ ಇವಾಗ. ಎಷ್ಟು ಚೆನ್ನಾಗಿ ಬರ್ದು ಹಾಕಿದ್ದಾರೆ ನೋಡಿ ಇಲ್ಲಿ, ನಂಬಿ ಕೆಟ್ಟವರಿಲ್ಲ ಎಂದು, ಕೆಟ್ಟವರನ್ನೇ ನಂಬದಿರು. ತುಂಬಾ ಚೆನ್ನಾಗಿದೆ ಅಲ್ವಾ ವರ್ಡಿಂಗ್ಸ್. ಮತ್ತೆ ಇದೆಲ್ಲ ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್. ಅವ್ರ ಪಾರ್ಲರ್ ಓಪನ್ ಮಾಡೋದಕ್ಕೂ ಹಿಂದಿನ ದಿನ ಮಾಡಿಸಿದ್ದಂತೆ. ತುಂಬಾ ಚೆನ್ನಾಗಿ ಮಾಡಿದಾರ ಅಲ್ವಾ. ನನಗಂತೂ ಈ ಬುದ್ಧದು ಪೇಂಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಡೀ ಪಾರ್ಲರ್ಗೆ ಏನೇ ಅವರು ಇಂಟೀರಿಯರ್ ಎಲ್ಲ ಮಾಡಿಸಿದ್ರು, ಅದ್ರ ಮುಂದೆ ಇದ್ರ ಮುಂದೆ ಅದೇನು ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ತುಂಬಾ ಪೀಸ್ಫುಲ್ ಆಗಿ ತಗೊಂಡೋಗುತ್ತೆ ಇನ್ನ ನೆಕ್ಸ್ಟ್ ಅಮೂಲ್ಯ ಅವ್ರ ಜರ್ನಿನ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆ ವೈಬ್ಸೇ ಹಾಗೆ. ಬುದ್ಧ ಇದಾರೆ ಅಂದ್ರೆ ಅದ್ರ ವೈಬ್ಸೇ ಹಾಗೆ. ಎವ್ರಿ ನ್ಯೂ ಬಿಗಿನಿಂಗ್ ಕಮ್ಸ್ ಫ್ರಮ್ ಸಮ್ ಅದರ್ ಬಿಗಿನಿಂಗ್ ಎಂಡ್ಸ್ ಅಲ್ವಾ. ಚೆನ್ನಾಗಿದೆ ಅಲ್ವಾ ವೈಡಿಂಗ್ಸ್ ಎಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಪೂಜೆ ನೋಡಿ, ಎಷ್ಟು ವೈಭೋಗವಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ ಈ ಸೆಟ್ಟಿಂಗ್ಸ್ ಎಲ್ಲ. ತುಂಬಾ ಚೆನ್ನಾಗಿ ಲಕ್ಷ್ಮೀ ಪೂಜೆ ಅನ್ಕೊಂತೀನಿ. ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಕೇಳಿಲ್ಲ ನಾನು. ಈ ದುಡ್ಡೆಲ್ಲ ಇಟ್ಟಿದ್ದಾರೋದು ನೋಡಿದ್ರೆ ಲಕ್ಷ್ಮೀ ಪೂಜೆ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಹೇಗಿರುತ್ತೆ ಪಾರ್ಲರ್ ಅನ್ನೋದನ್ನ ಇನ್ನೊಂದು ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ಹೋದಾಗ ತೋರಿಸ್ತೀನಿ. ಯಾಕಂದ್ರೆ ಇದು ಓಪನಿಂಗ್ ಡೇ ಆಗಿದ್ರಿಂದ ಈ ತರ ಎಲ್ಲ ಟೇಬಲ್ಸ್ ಅಲ್ಲೆಲ್ಲ ಪೂಜೆ ಮಾಡಿದ್ದು ಎಲ್ಲ ಇದೆ. ನೆಕ್ಸ್ಟ್ ಹೇಗಿರುತ್ತೆ ಅನ್ನೋ ತೋರಿಸ್ತೀನಿ. ಒಂದು ಸೋಫಾ ಹಾಕಿದ್ದಾರೆ, ಸ್ವಲ್ಪ ಬಂದವ್ರಿಗೆ ಕನ್ವೀನಿಯಂಟ್ ಆಗಿ ಇರ್ಲಿ ಅಂತ ಕುತ್ಕೊಳ್ಳೋದಕ್ಕೆಲ್ಲ. ನಮ್ಮ ಹರ್ಷಿ ಡಾರ್ಲಿಂಗ್ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಹರ್ಷಿ ಮತ್ತೆ ಹರ್ಷಿತನ್ ಫ್ರೆಂಡ್ ಅಂತೆ ಅವರು. ಅವ್ರ ಹೆಸರು ಅಶು ಅಂತ ಹೇಳಿದ್ರು. ಫುಲ್ ಹೆಸರು ನಂಗೆ ಮರ್ತೋಯ್ತು. ನಾವು ಅದೇ ಫನ್ ಆಗಿ ಮಾತಾಡ್ತಾ ಇದ್ವಿ. ಮತ್ತೆ ಸ್ವಲ್ಪ ನಂದು ನಕ್ರಗಳಿರ್ಬೇಕಲ್ವಾ, ಅದಕ್ಕೋಸ್ಕರ ನಂದು ಒಂದು ಜಸ್ಟ್ ಕ್ಲಿಪ್ಪಿಂಗ್ ಅಷ್ಟೇನೆ. ಬುದ್ಧ ಎದುರುಗಡೆ ನಂಗಂತೂ ಆ ಪೇಂಟಿಂಗ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ನಂಗೆ ಮನೆ ಕಟ್ಸೋ ಪ್ಲಾನ್ ಇದ್ರೆ, ನೆಕ್ಸ್ಟ್ ಮನೆ ಕಟ್ಟಿದ್ರೆ ನನಗೂ ಈ ತರ ಪೇಂಟಿಂಗ್ಸ್ ಎಲ್ಲ ಗೋಡೆಯಲ್ಲಿ ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ ಇದೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಮತ್ತೆ ಬ್ರೇಕ್ಫಾಸ್ಟ್ಗೆ ಕಟ್ಲೆಟ್ ಇತ್ತು. ಮತ್ತೆ ಇದು ಗುಡ್ ಪ್ರಸಾದ್ ಅಂತಾರೆ. ಏನು ಅಂತ ಹೇಳಿದ್ರೆ ಗೋಧಿ ಪಂಜಾಬ್ ಅಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಅದು ಪ್ರಸಾದವಾಗಿ ಕೊಡ್ತಾರೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಇನ್ನೂ ಬೇಕು ಇನ್ನೂ ಬೇಕು ಅನ್ಸ್ತಿತ್ತು. ಇವಾಗ ಎಡಿಟಿಂಗ್ ಮಾಡುವಾಗ್ಲೂ ಆಸೆ ಆಗ್ತಿತ್ತು. ಪ್ಲಸ್ ಜಿಲೇಬಿ ಲಾಡು ಮತ್ತಿಷ್ಟಿತ್ತು. ನಾನು ಜಿಲೇಬಿ ಬಂದ್ಬಿಟ್ಟು ಬೆಲ್ಲದ್ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಹರ್ಷಿತಾ ನಂಗೆ ತಿಂಡಿ ತಿನ್ನಿ ಅಂತ ಹೇಳ್ತಾ ಇದ್ರು. ಗೈಸ್ ಯಾರಿದ್ದಾರೆ ನೋಡಿ ನನ್ನ ಜೊತೆ, ಹರ್ಷಿತಂದು ಮಮ್ಮಿ, ಸೊ ನಂಗೆ ಡಾರ್ಲಿಂಗ್ ಆಂಟಿ ಇವರು. ಸೊ ಇಲ್ಲಿದ್ದಾರೆ ಅಲ್ಲಿ ಅವರು ಕೂಡ ಅಶು ಅಂತೆ, ಇನ್ನ ಕನ್ಫ್ಯೂಸ್ ಆಗ್ಬೇಡಿ. ಸೊ ಇವರು ಹಾಯ್. ಇವ್ರು ನೋಡಿ ಫೇಸ್ ಕಟ್ ಹೇಗೆಲ್ಲ ಚೇಂಜ್ ಆಗ್ತಾರೆ. ಕುತ್ತಿಗೆ ಹಿಡಿತಾ ಇದೆ ಸೀರೆಯಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಲ್ವಾ ಫ್ರೆಂಡ್ಸ್. ಹರ್ಷಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನನ್ಗೆ ಹೇಗೆ ಕಾಣ್ತಾರೆ ಅಂತ. ಬ್ರೋ ಕಿಂಚಿತ್ತಲೆ ಆಮೇಲೆ ಇರ್ಲ ಇಡಟ್ ಕುಲ್ಲ ಯಾರ್ಲ ಸಪುರದಕ್ಲಿ ಜಾರ್ ಮಾತ್ರ ಸೆಲ್ಫಿ ದೆಪ್ಪಾಡಿ ಯಾ ನಡೆಗೆ ಒಂದು ಸೆಲ್ಫಿ ದೆಪ್ಪು ಐಟೆ ಸ್ಕ್ರೀನ್ ಶಾಟ್ ದೆಪ್ಪು ಇರಿನ್ ಚಿತ್ತಲೆ. ಸೊ ನಾನು ಸ್ವಲ್ಪ ತುಳುವಲ್ಲಿ ಮಾತಾಡ್ದೆ ಇವಾಗ, ಎಂತ ಮಾರೈತಿ.
ಸೊ ಇಲ್ಲಿ ಇನ್ನೊಬ್ರು ಅಕ್ಕ ಬಂದಿದ್ರು ಗೆಸ್ಟ್, ಅವರು ಕೂಡ ಐಬ್ರೋಸ್ ಮಾಡಿಸ್ತಾ ಇದ್ದಾರೆ ಅಮೂಲ್ಯ ಅವ್ರ ಹತ್ರ. ನಾನು ಅದನ್ನ ಜಸ್ಟ್ ನಿಮ್ಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇನೆ. ಪಾರ್ಲರ್ ವೈಬ್ಸ್ ಅಂದಾಗ ಅದು ಮಾಡೋದೆಲ್ಲ ನೋಡಿದ್ರೇನೆ ಚಂದ ಅಲ್ವಾ? ನನ್ಗೆ ಇಷ್ಟದ್ದು ಕೆಲಸ ಫ್ರೆಂಡ್ಸ್ ಇದು ಏನಂತ ಹೇಳಿ ನಾನು ನನ್ಗೆ ನಂದ ಲೈಫ್ ನಂದ ಬ್ಯೂಟಿಷಿಯನ್ ಲೈಫ್ ತುಂಬ ಇಷ್ಟ ನನಗೆ. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಫ್ಯೂಚರಲ್ಲಿ ಯಾವತ್ತಾದ್ರೂ ಒಂದಿನ ನಾನು ಹಾಕೇ ಹಾಕ್ತೀನಿ ಪಾರ್ಲರ್ ಪುನಃ. ಸೊ ಗೈಸ್, ನಾನು ಇವಾಗ ಪಾರ್ಲರ್ದು ಟೂರ್ ತೋರಿಸ್ದೆ ಅಲ್ವಾ ನಿಮಗೆ, ಅವ್ರದ್ದು ಓನರ್ ಅಮೂಲ್ಯ ಅವರು. ಹಾಯ್. ಹಾಯ್. ಲಾಸ್ಟ್ ನಾವು ಕೊರಗಜ್ಜನ್ ವ್ಲಾಗಲ್ಲಿ ನೋಡಿದ್ವಿ ಇವರನ್ನ, ಎದುರುಗಡೆ ನೋಡ್ಕೊಂಡು ಹೋಗ್ತಾ ಇದ್ರು. ಸೊ ಇವತ್ತು ಫುಲ್ ಇಲ್ಲಿದ್ದಾರೆ ಮೇಡಮ್. ಇವತ್ತು ಅವ್ರದ್ದು ನಂಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ನಿಮ್ ಲೊಕೇಶನ್ ಹೇಳ್ಬಿಡಿ ಅಮೂಲ್ಯ ಅವರೇ. ನಮ್ಮದು ಉಜಿರೆ ಕಾಲೇಜ್ ರೋಡ್ SLV ಸೂಪರ್ ಮಾರ್ಕೆಟ್ ಮಲ್ಲಿಕಾರ್ಜುನ ಸಂಕೀರ್ಣ ಫಸ್ಟ್ ಫ್ಲೋರ್. ಎಷ್ಟು ದೂರ ಆಗುತ್ತೆ ಬಸ್ ಸ್ಟ್ಯಾಂಡ್ ಇಂದ? ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ 1.5 kilometers. ಸೊ ಕೇಳಿದ್ರಲ್ವಾ, ಎಲ್ರು ಉಜಿರೆ ಬೆಳ್ತಂಗಡಿ ಧರ್ಮಸ್ಥಳ ಎಲ್ಲರೂ ನಿಮ್ಗೆ ಸೂಪರ್ ಆಗಿರೋ ಸರ್ವಿಸ್ ಬೇಕು ಅಂದ್ರೆ ಇಲ್ಲಿ ಅಮೃತ್ ಬ್ಯೂಟಿ ಸಲೂನ್ ಗೆ ಬನ್ನಿ. ಸೊ ಪ್ಲೀಸ್ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಸೊ ಒಂದ್ ನಿಮಿಷ ನೋಡಿ ಅಮೂಲ್ಯ ಅವರು, ಕಂಗ್ರಾಟ್ಸ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿ, ಒಳ್ಳೆ ಇನ್ನ 1 year ಆಗೋದ್ರೊಳಗೆ ಫುಲ್ ಟಾಪ್ ಅಲ್ಲಿ ಇರ್ಬೇಕಿನ್ನ. ಇನ್ನೊಂದು ಬ್ರಾಂಚ್ ಓಪನ್ ಆಗ್ಬಿಡ್ಬೇಕು ಬೇಳ್ತಂಗಡಿ ಅಲ್ಲಿ, ಒಂದು ಬ್ರಾಂಚ್ ಓಪನ್ ಆಗ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ. ಸೊ ನಾನು ಇವಾಗ ಹೊರಟೆ ಫ್ರೆಂಡ್ಸ್, ಇನ್ನು ಹೊರಡ್ತೀನಿ. ನಾನು ಸ್ವಲ್ಪ ಐಬ್ರೋಸ್ ಮಾಡಿಸ್ಬೇಕು, ಐಬ್ರೋಸ್ ಮಾಡಿಸ್ಕೊಂಡು ಹೋಗ್ತೀನಿ ನಾನು. ಯಾಕಂದ್ರೆ ಇನ್ನ ನಮ್ದು ಸ್ಕೂಲ್ ಡೇ ಎಲ್ಲ ಬರುತ್ತೆ, ಇನ್ನ ಫೇಶಿಯಲ್ಸ್ ಅದು ಇದು ಎಲ್ಲ ಆಗ್ಬೇಕು, ಮತ್ತೆ ನೇಲ್ ಎಕ್ಸ್ಟೆನ್ಷನ್ ಇದೆ. ಮೇನ್ ಆಗಿ ನಮ್ಗೆ ಇವಾಗ ಬೇಕಾಗಿರೋದು ಅದು. ನಂಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ ನೇಲ್ ಎಕ್ಸ್ಟೆನ್ಷನ್ ಇಲ್ಲಿಲ್ಲ ಅನ್ಸುತ್ತಲ್ವಾ? ನಿಮ್ಗೆ ಬೇಕು ಅಂದ್ರೆ ಮೂಡುಬಿದ್ರೆಯಲ್ಲಿ ಕೇಳಿದೀನಿ, ಮೂಡುಬಿದ್ರೆಯಲ್ಲೂ ಇಲ್ಲ. ಅಲ್ಲಿ ಬ್ಲಿಸ್ ನಾನು ಹೋಗ್ತಾ ಇದ್ದೆ, ಅಲ್ಲೂ ಇರ್ಲಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ರ ಇಲ್ವಾ ಗೊತ್ತಿಲ್ಲ, ಬಟ್ ಇಲ್ಲಿ ನೇಲ್ ಎಕ್ಸ್ಟೆನ್ಷನ್ ಇದೆ. ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಟ್ಯೂಬರ್ಸ್ ಗಳಿದ್ದೀರಾ, ನೀವೆಲ್ಲರೂ ಬನ್ನಿ, ವ್ಲಾಗ್ ಮಾಡಿ, ತುಂಬಾ ಸಪೋರ್ಟ್ ಮಾಡ್ತಾರೆ. ಬಂದು ನೇಲ್ ಎಕ್ಸ್ಟೆನ್ಷನ್ ನ ಟ್ರೈ ಮಾಡ್ಬಿಟ್ಟು ಹೋಗಿ, ನಮಗೂ ಮಾಡಿಸ್ಬೇಕು. ಬನ್ನಿ, ಇವಾಗ ಆಫರ್ ಅಂತ ಹೇಳಿರ್ತದೆ ಸ್ಟೂಡೆಂಟ್ಗಳಿಗೆಲ್ಲ, ಸ್ಪೆಷಲ್ ಆಫರ್ ಇದೆ ನೇಲ್ ಎಕ್ಸ್ಟೆನ್ಷನ್ ಗೆ. ಬಂದು ಒಮ್ಮೆ ಸರ್ವಿಸ್ ತಗೊಂಡು ಹೋಗಿ. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಬಾಯ್, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಎಕ್ಸ್ಟ್ರಾಸ್ ಮಾತ್ರ ಅದೇ ನಿನ್ ಹೈಬ್ರೋಸ್ ಎಲ್ಲ ಬೇಕು ಅಂದ್ರೆ ಉಜಿರೆಗೆ ಬರ್ಬೇಕು. ಐಬ್ರೋಸ್ ಬೇಕು, ಐಬ್ರೋಸ್ ಶೇಪ್ ಮಾಡ್ಸೋದಕ್ಕೆ ಉಜಿರೆಗೆ ಬರ್ಬೇಕು. ಫೇಶಿಯಲ್ ಎಲ್ಲ ಭೂತ ತರ ಕಾಣಿಸ್ತೀನ? ಇಲ್ಲಪ್ಪ, ಚೆನ್ನಾಗಿ ಕಾಣಿಸ್ತೀವಿ. ಬಟ್ ನಾವು ಯಾರು ಅಲ್ವಾ ಮುಂದೆ? ಸೊ ಫ್ರೆಂಡ್ಸ್, ಇವರು ನಮ್ಮ ಅಮೂಲ್ಯ ಅವ್ರದ್ದು ಅತ್ತಿಗೆ. ನಮಸ್ತೆ. ಇವರು ಮೈಸೂರಿಂದ ಬಂದಿದ್ದಾರೆ, ಮೈಸೂರಲ್ಲಿರೋದು. ನನ್ನ ಬ್ಲಾಗ್ ಅಲ್ಲಿ ನೋಡ್ತಾರಂತೆ, ನಂಗೆ ತುಂಬಾ ಖುಷಿ ಆಯ್ತು. ಅವರೇ ನನ್ನನ್ನು ಐಡೆಂಟಿಫೈ ಮಾಡಿ ಹೇಳಿದ್ರು. ಸೊ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು. ಸರಿ, ಈ ಬ್ಲಾಗ್ ಕೂಡ ನೀವ್ ನೋಡಿ, ಸಪೋರ್ಟ್ ಮಾಡಿ, ಮೈಸೂರಲ್ಲಿರೋರ್ಗೆ ಎಲ್ರಿಗೂ ಹೇಳಿ. ಖಂಡಿತ ಖಂಡಿತ. ಸರಿ, ಓಕೆ, ಬಾಯ್. ಹರ್ಷಿ, ಎಲ್ಲಿಗೆ ಬಂದಿದ್ದೀವಿ? ತಂತೆ ಏನ ಊಟ ಟೈಮಲ್ಲಿ ನಮ್ಗೆ ಜ್ಯೂಸ್ ಕೊಡಿಸ್ತಾ ಇದ್ದಾರೆ ಹರ್ಷಿ ಅವರು. ಜ್ಯೂಸ್ ಬಂತು, ಎಲ್ರು ಕುಡ್ದು ಹೋದ್ಮೇಲೆ ನನಗೆ ಜ್ಯೂಸ್ ಬಂತು. ಚೆನ್ನಾಗಿದೆ. ಸಕ್ಕರೆ ಮರೆತು ಬಿಟ್ಟಿದ್ದಾರೆ ಹಾಕಕ್ಕೆ, ಒಳ್ಳೇದಾಯ್ತು. ಶುಗರ್ ಬೇಡ. ನಾನು ಅವಾಗಲೇ ಬೆಳ್ತಂಗಡಿಯಲ್ಲಿ ಇಳಿದು ಆಫೀಸಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ, ತುಂಬ ಟೈರ್ಡ್ ಆಗ್ತಾ ಇತ್ತು, ಕೋಲ್ಡ್ ಆಗಿದೆ ನನಗೆ. ಸೊ ಮಕ್ಕಳದ್ದು ಪ್ರೇಯರ್ ಆಯಿತು, ವಿಹಾನ್ ಹೋಗ. ಹಸ್ಬೆಂಡ್ಗೆ ಕಾಲ್ ಬಂದ್ಬಿಟ್ಟು, ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಹಾನ್ನ ಕರ್ಕೊಂಡು ಮನೆಗೆ ಹೋಗೋದೇನೆ, ಇನ್ನೇನಿಲ್ಲ. ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಲಾಂಗ್ ವ್ಲಾಗ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ನೋಡೋದಕ್ಕೆ. ಸೊ ನಾನು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ, ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಎಲ್ಲರೂ ತಪ್ಪದೆ ಅಮೃತ್ ಬ್ಯೂಟಿ ಸಲೂನ್ಗೆ ವಿಸಿಟ್ ಮಾಡಿ, ನಿಮ್ಮ ಸರ್ವಿಸ್ನ ನೀವು ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಆಲ್.